हाय स्नेहितरे, वेलकम टू माय टारगेट यूट्यूब चैनल। नानु करगुवा मन्नल्ला नदिय दिक्कन्ने बलदिसुवा बंडे एंब मातिनंते नावु ई दिन नोडोण। याव नदिय दंडेय मेले याव याव ई साम्राज्यगळु स्थापने आदुवुदु एंबुदन्नु नोडोण। इवु एग्जामिनेशनल्लि अत्यंत PSI ಮತ್ತು PCLಲ್ಲಿ ಅತ್ಯಂತ ಉಪಯುಕ್ತ ಆದಂತ ಕ್ವೆಶ್ಚನ್ ಇದವು। ವಾಸ್ತೃತಿ ಇವ ಒನ್ ಲೈನ್ ಅನ್ನ ಕ್ವೆಶ್ಚನ್ ಆಗಿ ಬಂದಿದ್ದವು। ಯಾವ ನದಿಯ ದಂಡೆಯ ಮೇಲೆ ಯಾವ ರಾಜ್ಯ ಮನೆತನಗಳು ಅಥವಾ ಸಾಮ್ರಾಜ್ಯಗಳು ಉಗಮವಾದವು ಎಂಬುದನ್ನ ನಾವು ಇಲ್ಲಿ ನೋಡೋಣ। ಫಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯ। ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಬಂದ ಹಂಪಿ। ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ। ಇದು ಯಾವ ನದಿಯ ದಂಡೆಯ ಮೇಲೆ ಇದೆ? ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇದೆ। ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಇದು ಯಾವ ನದಿಯ ದಂಡೆಯ ಮೇಲೆ ಇದೆ? ತುಂಗಭದ್ರಾ ನದಿಯ ದಂಡೆಯ ಮೇಲೆ ಇದೆ। ಈ ತುಂಗಭದ್ರಾ ನದಿ ಯಾವ ನದಿಯ ಉಪನದಿ? ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ ನದಿ। ಸೆಕೆಂಡ್ ಒನ್ ನೋಡ್ರಿ, ರಾಷ್ಟ್ರಕೂಟರು। ರಾಷ್ಟ್ರಕೂಟರು ಇವರ ರಾಜಧಾನಿ ಮಾನ್ಯಕೇಟ। ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಇದು ಯಾವ ನದಿಯ ದಡದಲ್ಲಿ ಇದೆ ಅಂದ್ರೆ ಕಾಗಿನಾ ನದಿಯ ದಡೆಯ ಮೇಲೆ ಇದೆ। ಕಾಗಿನಾ ನದಿಯ ದಂಡೆಯ ಮೇಲೆ ಯಾರ ಸಾಮ್ರಾಜ್ಯ ಐತಿಪ್ಪ ಅಂದ್ರೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಐತಿ। ನೆಕ್ಸ್ಟ್ ಚಾಲುಕ್ಯರು। ಕನ್ನಡನ ಅತ್ಯಂತ ಪ್ರಬಲವಾಗಿ ಆಳಿದಂತ ಕರ್ನಾಟಕವನ್ನು ಅತ್ಯಂತ ಪ್ರಬಲವಾಗಿ ಆಳಿದಂತ ಈ ಒಂದು ಬಾದಾಮಿ, ನಮ್ಮ ಹೆಮ್ಮೆಯ ಬಾದಾಮಿ ಯಾವ ಒಂದು ನದಿಯ ದಡ ಮೇಲೆ ಐತೆ ಅಂದ್ರೆ ಮಲಪ್ರಭಾ ನದಿ। ಬಿಟ್ಟರು ಬಿಡದಲ್ರಿ ಕ್ವೆಶ್ಚನ್। ಮಲಪ್ರಭಾ ನದಿಯ ದಡೆಯ ಮೇಲೆ ಯಾವ ಒಂದು ಸಾಮ್ರಾಜ್ಯ ಐತೆ ಅಂದ್ರೆ ಚಾಲುಕ್ಯರ ಸಾಮ್ರಾಜ್ಯ, ಇಮ್ಮಡಿ ಪುಲಕೇಶಿ। ನೆಕ್ಸ್ಟ್ ಬಂತ ನೋಡ್ರಿ, ಕರ್ನಾಟಕವನ್ನ ಆಳಿದಂತ ಮೊದಲ ಕನ್ನಡದ ಮನೆತನ ಕದಂಬ ಮನೆತನ। ಈ ಒಂದು ಕದಂಬ ಮನೆತನದ ರಾಜಧಾನಿ ಬನವಾಸಿ। ಈ ಬನವಾಸಿ ಯಾವ ನದಿಯ ದಂಡೆ ಮೇಲೆ ಇದೆ? ವರದಾ ನದಿಯ ದಂಡೆ ಮೇಲೆ। ಇದು ಭಾಷೆ ಕ್ವೆಶ್ಚನ್ ಆಗಿದ। ಬನವಾಸಿ ಯಾವ ನದಿಯ ದಂಡೆ ಮೇಲೆ ಇತ್ತು ಅಂದ್ರೆ ವರದಾ ನದಿಯ ದಂಡೆ ಮೇಲೆ ಐತಿ। ಕದಂಬರ ಇದ ಸಾಮ್ರಾಜ್ಯ ಬನವಾಸಿ ಎಲ್ಲಿ ಕಂಡು ಬರ್ತೈತಿಪ್ಪ ಅಂದ್ರೆ UK, ನಾಟ್ ಯುನೈಟೆಡ್ ಕಿಂಗ್ಡಮ್, ಉತ್ತರ ಕನ್ನಡ। ನೆಕ್ಸ್ಟ್ ವೈಸಳ, ಹುಲಿಯನ್ನು ಕೊಲ್ಲು, ಓಕೆ ಸಳ ವೈಸಳ। ಇದರ ರಾಜಧಾನಿ ದ್ವಾರ ಸಮುದ್ರ। ಎಟ್ ಕಡಕೈತಿ ನೋಡ್ರಿ ಹೆಸರು, ದ್ವಾರ ಸಮುದ್ರದ ವೈಸಳರು। ಈ ಒಂದು ಸಾಮ್ರಾಜ್ಯ ಯಾವ ನದಿಯ ದಂಡೆ ಮೇಲೆ ಐತೆ ಅಂದ್ರೆ ಯುಗುಚಿ। ನೆನಪಾಗ್ಬೇಕ್ರಿ, ಯುಗುಚಿ। ಯುಗುಚಿ ಯಾವ ನದಿಯ ಒಂದು ಉಪನದಿ ಅಂತಂದ್ರೆ ಹೇಮಾವತಿ। ಹೇಮಾವತಿ ಆದ ನಂತರ ಗೊರೂರ ಡ್ಯಾಮ್, ಇವೆಲ್ಲ ನೆನಪಾಗ್ಬೇಕು। ಇವೆಲ್ಲ ಕ್ವಶನ್ ಆಗಿದಾವೆ, ಒಂದು ಹಿಂಟ್ ಸಿಕ್ತ ಅಂದ್ರೆ ಇದನ್ನ ಹಂಗೆ ಸ್ಕ್ವೇರ್ಸ್ ಬಳಸಿ ಹೋಗ್ಬೇಕು ಪ್ಲಸ್ 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 ಆಗಿ। ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಪಲ್ಲವರು। ಪಲ್ಲವರು ಇವರ ರಾಜಧಾನಿ ಮಹಾಬಲಿಪುರಂ। ಪಲ್ಲವರ ರಾಜಧಾನಿ ಮಹಾಬಲಿಪುರಂ ಯಾವ ನದಿ ಅಂತಂದ್ರೆ ಪಾಲಾರ್ ನದಿ, ಪರ್ಲಾತನು ಬರ್ತೈತೆ। ಪಾಲಾರ್ ನದಿಯ ದಂಡೆ ಮೇಲೆ ಪಲ್ಲವರ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಕೈತಿ. ನೆಕ್ಸ್ಟ್ ಪಾಂಡ್ಯರು, ಯಾವ ಪಾಂಡ್ಯರು? ಮಧುರೆಯ ಪಾಂಡ್ಯರು। ಮಧುರೆಯ ಪಾಂಡ್ಯರು ಯಾವ ನದಿಯ ದಂಡೆ ಮೇಲೆ? ವೈಗೈ। ವೈಗೈ ನದಿಯ ದಂಡೆ ಮೇಲೆ ಪಾಂಡ್ಯರ ಒಂದು ಸಾಮ್ರಾಜ್ಯವು ಸ್ಥಾಪನೆ ಆಗ್ತತಿ. ನೆಕ್ಸ್ಟ್ ಚೋಳರು, ಯವರಿಗ್ರಿನ್ ಕ್ವಶನ್ ಇತ್ತು। ಚೋಳರು ಇವರ ರಾಜಧಾನಿ ತಂಜಾವೂರು. ಹಿಂಗ್ ನೆನ್ಪಿಡ್ರಿ, ತಂಜಾವೂರಿನ ಚೋಳರು, ಹಿಂಗ್ ಉಲ್ಟಾ ನೆನ್ಪಿಟ್ರೆ ಬಾ ಚಂದ ನೆನಪಾಗ್ತದೆ. ಇವು ಯಾವ ನದಿ ಅಂದ್ರೆ ಕಾವೇರಿ ನದಿ, ಕಾವೇರಿ ಅಕ್ಕ ನೋಡ್ರಿ. ನೆಕ್ಸ್ಟ್ ಬಂದ ಒಂಬತ್ತಿಂದ ಇದು ನೆಕ್ಸ್ಟ್ ಶಾತವಾನರು. ಶಾತವಾನರು ಶಾತವಾನರು ಪೈತಾನ ಅಥವಾ ಪ್ರತಿಷ್ಠಾನ, ಬಾಸಲಿ ಕ್ವಶನ್ ಬದತ್ತಿದ ಪೈತಾನ ಅಥವಾ ಪ್ರತಿಷ್ಠಾನ. ಇದು ಯಾವ ಒಂದು ನದಿಯ ದಂಡೆ ಮೇಲೆ ಸಾಮ್ರಾಜ್ಯ ಸ್ಥಾಪನೆ ಆಗೈತೆ ಅಂದ್ರೆ ಗೋದಾವರಿ. ಗೋದಾವರಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡವಾದ ನದಿ ಗೋದಾವರಿ. ಈ ಗೋದಾವರಿ ನದಿಯ ದಂಡೆ ಮೇಲೆ ನಿರ್ಮಾಣ ಆದಂತ ಸಾಮ್ರಾಜ್ಯ ಶಾತವಾನ ಸಾಮ್ರಾಜ್ಯ ನೋಡ್ರಿ. ಇವೆಲ್ಲ ಬಹಳ ಚಂದ ಈಸಿ ಅನಿಸ್ಬೋದು, ಬಹಳ ಸಿಂಪಲ್ ಅನಿಸ್ಬೇಕು, ಆದ್ರೂ ಕೂಡ ಬಹಳ ಕರೆಕ್ಟ್ ಕ್ವಶನ್ಸ್ ಭಾಳ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವ ಇವು. ಇವೆಲ್ಲ ಎಕ್ಸಾಮ್ದಾಗ ಆದ್ರೆ ಕ್ವಶನ್
ಇವೆಲ್ಲ ಆ ಎಕ್ಸಾಮ್ದಾಗ ಆದ್ರೆ ಕ್ವಶನ್ ನೆನಪಾಗಲಿಲ್ಲ ಅಂದ್ರೆ ಟೆನ್ಷನ್, ಇವೆಲ್ಲ ಎಕ್ಸಾಮ್ದಾಗ ಆದ್ರೆ ಕ್ವಶನ್ ನೆನಪಾಗಲಿಲ್ಲ ಅಂದ್ರೆ ಭಾಳ ಟೆನ್ಷನ್. ಅಕಸ್ಮಾತ್ ನೆನಪಾಗಿ ಏನಾರು ಇವ್ ಗುಂಡು ಹೊಡೆದ್ರಂದ್ರೆ ನೀವು 100% ಸೆಲೆಕ್ಷನ್. ನೋಡ್ರಿ ಕ್ಲಿಯರ್ ಮಾಡ್ತಾನು, ಒಂದ್ಸಲ ಸ್ಕ್ರೀನ್ಶಾಟ್ ತೆಗೀರಿ ಚಂದ ಕಾಂತದ ನೋಡ್ರಿ. ಓಕೆ ಇಷ್ಟ ಹೇಳ್ತಾ ಈ ಒಂದು ನನ್ನ ಸಣ್ಣ ಉಡಿಯ ತನಕನ ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್.